ಇಂಡಸ್ಟ್ರಿಯಲ್ ಇಂಜುರಿಯಲ್ಲಿ ಅವನ ಕೈ ಪೂರ್ತಿ ಕಟ್ ಆಗಿತ್ತು. ಪೂರ್ತಿ ಕಟ್ ಆಗಿ ನಮ್ಮಲ್ಲಿ ಬಂದ. ನಮ್ಮಲ್ಲಿ ಬಂದ ಆದ್ಮೇಲೆ ಒಂದು ಸತತವಾದ 4 ರಿಂದ 5 ಗಂಟೆ ಮೈಕ್ರೋ ಸರ್ಜರಿ ಮಾಡಿ ಅದನ್ನ ಜೋಡಿಸಬೇಕಾಯಿತು. ಈ ಜೋಡಣೆ ಅನ್ನೋದು ಪ್ಲಾಸ್ಟಿಕ್ ಸರ್ಜರಿಗೆ ಸಂಬಂಧಪಟ್ಟಿತ್ತು. ಪ್ಲಾಸ್ಟಿಕ್ ಸರ್ಜರಿಯಲ್ಲಿ ಬೇರೆ 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 ಆದಂತಹ ವಿಭಾಗಗಳಿವೆ. ಬರ್ನ್ಸ್ ಇರಬಹುದು, ವೂಂಡ್ಸ್ ಇರಬಹುದು, ಟ್ರಾಮಾ ಇರಬಹುದು, ಆಂಕೋ ರೀಕನ್ಸ್ಟ್ರಕ್ಷನ್ ಇರಬಹುದು, ಕಾಸ್ಮೆಟಿಕ್ ಸರ್ಜರಿ ಇರಬಹುದು. ಈ ತರ ಎಲ್ಲದನ್ನು ಸೇರಿಸಿದ್ರೆ ಪ್ಲಾಸ್ಟಿಕ್ ಸರ್ಜರಿ ಆಗುತ್ತೆ. ಇನ್ಶೂರೆನ್ಸ್ಗೆ ಮೋಸ್ಟ್ ಆಫ್ ದ ಪ್ಲಾಸ್ಟಿಕ್ ಸರ್ಜರಿ ಕವರ್ ಆಗುತ್ತೆ. ಕಾಸ್ಮೆಟಿಕ್ ಸರ್ಜರಿ ಪಾರ್ಟ್ ಮಾತ್ರ ಇನ್ಶೂರೆನ್ಸ್ಗೆ ಕವರ್ ಆಗಲ್ಲ. ಎಲ್ಲರಿಗೂ ವಿಶ್ವ ಪ್ಲಾಸ್ಟಿಕ್ ಸರ್ಜರಿ ದಿನದ ಶುಭಾಶಯಗಳು. ಎಲ್ಲರಿಗೂ ವಿಶ್ವ ಪ್ಲಾಸ್ಟಿಕ್ ಸರ್ಜರಿ ದಿನದ ಶುಭಾಶಯಗಳು. ಡಾಕ್ಟರ್ ಪ್ರದೀಪ್ ಹೇಳಿದ ಹಾಗೆ ಪ್ಲಾಸ್ಟಿಕ್ ಸರ್ಜರಿಯ ಸ್ಕೋಪ್ ತಲೆಯಿಂದ ಕಾಲಿನ ತುದಿಯವರೆಗೆ, ಕೂದಲಿನಿಂದ ಹಿಡಿದು ಬೆರಳಿನ ಉಗುರಿನವರೆಗೂ ಸಹಿತ ಇದೆ. ಜನಸಾಮಾನ್ಯರಿಗೆ ಏನು ಅರ್ಥ ಆಗಬೇಕು, ಇವತ್ತು ನಾವೇನ್ ನಿಮ್ಗೆ ಹಂಚ್ಕೊಳಕ್ ಇಷ್ಟಪಡ್ತೀವಿ ಅಂತಂದ್ರೆ, ಯಾವುದೇ ವ್ಯಕ್ತಿಯ ಕೈ ಇರ್ಬೋದು, ಬೆರಳಿರ್ಬೋದು, ಕಟ್ಟಾದಾಗ ತುಂಡಾದಾಗ ಅದನ್ನ ಕ್ಲೀನ್ ಮಾಡಿ ಒಂದು ಶುದ್ಧವಾದ ಪ್ಲಾಸ್ಟಿಕ್ ಕವರ್ ಅಲ್ಲಿ, ಒಂದು ಐಸ್ ಪ್ಯಾಕ್ ಅಲ್ಲಿ ಇಟ್ಕೊಂಡು ನಿಮಗೆ ಹತ್ತಿರ ಇರುವಂತಹ ಪ್ಲಾಸ್ಟಿಕ್ ಸರ್ಜರಿ ಟೀಮ್ ಅನ್ನ ಕಾಂಟ್ಯಾಕ್ಟ್ ಮಾಡಬೇಕು. ಈಗ ಆಪರೇಷನ್ ನ ಬರೀ ಒಬ್ಬ ಸರ್ಜನ್ ಕೈಲಿ ಮಾಡಲಾಗಲ್ಲ. ಸೊ ಈ ರೀತಿ ನಮ್ಮ ಟೀಮ್, ನಾನು ಡಾಕ್ಟರ್ ಪ್ರಶಾಂತ್ ಕೇಸರಿ, ಡಾಕ್ಟರ್ ಪ್ರದೀಪ್, ಡಾಕ್ಟರ್ ಸಮೀರ್, ಈ ಟೀಮ್ ಆರ್ಥೋಪೆಡಿಕ್ ಟೀಮ್ ಆದ ಡಾಕ್ಟರ್ ಮಹೇಶ್ ಮತ್ತೆ ನಮ್ಮ ಅನಸ್ತೇಶಿಯಾ ಡಾಕ್ಟರ್ ಇವರೆಲ್ಲ ಸೇರಿಕೊಂಡು ಪೇಷಂಟ್ಗೆ ಕಂಪ್ಲೀಟ್ ಆಗಿ 6 ಗಂಟೆಗಳ ಕಾಲ ಸತತವಾಗಿ ಮೈಕ್ರೋ ಸರ್ಜರಿ ಮಾಡಿ ಪ್ರತಿಯೊಂದು ರಕ್ತನಾಳ, ಪ್ರತಿಯೊಂದು ನರ, ಪ್ರತಿಯೊಂದು ಟೆಂಡನ್ ಎಲ್ಲವುದನ್ನು ಜೋಡಿಸಿ ಅದು ಮೂಳೆ ಸಹಿತ ಆರ್ಥೋಪೆಡಿಕ್ ಸರ್ಜನ್ ಜೋಡಿಸಿಕೊಟ್ರು. ಇದಾದ್ಮೇಲೆ ಆಸ್ಪತ್ರೆಯಲ್ಲಿರುವಂತಹ ಸುಸಜ್ಜಿತವಾದ ಆಪರೇಷನ್ ಥಿಯೇಟರ್, ಅದಾದ್ಮೇಲೆ ಇರುವಂತಹ ICU, ನರ್ಸ್ಗಳು, ಹಾಗೂ ಇದನ್ನೆಲ್ಲ ಕೋಆರ್ಡಿನೇಟ್ ಮಾಡುವಂತಹ ಮ್ಯಾನೇಜ್ಮೆಂಟ್, ಮುಖ್ಯವಾಗಿ ಪೇಷಂಟ್, ನಾನು ಇದನ್ನ ಈ ಆಪರೇಷನ್ ಮಾಡಿಸ್ಕೋತೀನಿ, ಇದರಿಂದ ನನ್ನ ಬಾಳನ್ನ ಮತ್ತೆ ನಾನು ನನ್ನ ಕೈನ ಪಡ್ಕೋತೀನಿ ಅನ್ನೋ ಉತ್ಸಾಹ, ಇದೆಲ್ಲ ಸೇರಿ ಒಂದು ಸಕ್ಸಸ್.